ನಮ್ಮ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ದಯವಿಟ್ಟು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರ್, ಈಗ ನೀವು ದರ್ಶನರೊಟ್ಟಿಗೆ ಭಾಳಷ್ಟು ಸಮಯನ ಕಳೆದಿರ್ತೀರಿ. ಒಬ್ಬೊಬ್ರು ಒಂದೊಂದು ಮಟ್ಟಿಗೆ ಇವತ್ತು ಪ್ರತಿಯೊಬ್ಬ ಅಭಿಮಾನಿಗಳ ಕನ್ನಡ ಸಿನಿ ಪ್ರೇಕ್ಷಕರಿಗೆ ದರ್ಶನ್ ಅಂದ್ರೆ ಡಿವಾಸ್ 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 ಅಂತ ಒಂದು ಮಟ್ಟಕ್ಕೆ ತಗೊಂಡೋಗಿ ಕೂರಿಸ್ಬಿಟ್ಟಿದ್ದಾರೆ, ಸಿಂಹಾಸನದಲ್ಲಿ ಕೂರಿಸಿದ್ದಾರೆ. ಆ ಮಟ್ಟಕ್ಕೆ ಹೋಗೋದಕ್ಕೆ ತುಂಬಾ ಸ್ಟ್ರಗಲ್ ಪಟ್ಟಿದ್ರು, ಕಷ್ಟಪಟ್ಟಿದ್ದಾರೆ, ನೀವು ನೋಡಿದಿರಿ, ಜೊತೆಗೆ ಕಷ್ಟಪಟ್ಟಿದ್ದೀರಿ. ಹೇಗೆ ಅವರು ಸೆಟ್ಗಳಲ್ಲಿ ಅಥವಾ ಹೊರಗಡೆ ಆಗಲಿ ನಿಮ್ಮೊಟ್ಟಿಗೆ ಹೇಗಿರ್ತಾರೆ ಸರ್? ಇವತ್ತೊಂದು ದಿನ ಏನು ನಮ್ಮ ಫ್ಯಾನ್ಸ್ಗಳು ಡಿ ಬಾಸ್ ಅಂತಾರೆ, ಆ ಒಂದು ಡಿ ಬಾಸ್ ಅನ್ನೋ ಒಂದು ಪದ ತಗೊಳ್ಳೋದಕ್ಕೆ ದೊಡ್ಡ ಸ್ಟ್ರಗ್ಲಿಂಗ್ ಮಾಡಿದ್ದಾರೆ ಸರ್. ಅವರು ಭಾಳ ಕಷ್ಟಪಟ್ಟು ಇವತ್ತಿನ ದಿನ ಡಿ ಬಾಸ್ ಆ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ, ಫ್ಯಾನ್ಸ್ಗಳು ಕೂರಿಸಿದ್ದಾರೆ ಸರ್. ಅವರು ಸೆಟ್ಟಲ್ಲಿ ಹೇಳಬೇಕು ಅಂದರೆ ಸರ್, ಸಿಂಪಲ್ ಸಿಟಿ, ಸಿಂಪಲ್ಲು ಮ್ಯಾನ್ ಸರ್. ಹೇಗೆ ಒಂದು ಉದಾಹರಣೆ ಕೊಡ್ತೀನಿ, ನಾನು ಬಿಗಿನಿಂಗ್ ನೋಡಿದ್ದು ಅಷ್ಟೇ, ಇವತ್ತಿಗೂ ನೋಡ್ತಾ ಇರೋದು ಅಷ್ಟೇ. ಅವರು ಮೇಕಪ್ ಹಾಕೊಂಡು ಸೆಟ್ ಒಳಗೆ ಬಂದರೆ ಸರ್, ಕೈ ಎತ್ತಿ ಕ್ಯಾಮ್ರಾದವ್ರಿಗೂ ಬರೋವರೆಗೂ, ಕ್ಯಾಮ್ರಾ ಹತ್ರ ಬರೋವರೆಗೂ ನಿಲ್ಲಿಸಲ್ಲ. ಎಲ್ಲ ಪ್ರತಿಯೊಬ್ಬರು ಲೈಟ್ ಮ್ಯಾನು, ಪ್ರೊಡಕ್ಷನ್ ಎಲ್ಲರಿಗೂ ಅವ್ರ ಕೈನೇ ಇಳಿಸಲ್ಲ ಸರ್. ಎಲ್ಲರಿಗೂ ನಮಸ್ತೆ ನಮಸ್ತೆ. ನಾನು ಬಿಗಿನಿಂಗ್ ನೋಡಿದ್ದು ಇವತ್ತವರೆಗೂ ನಾನು ನೋಡ್ತೀನಿ. ಸೆಟ್ ಒಳಗೆ ಎಂಟ್ರಿ ಆದರೆ ಎಲ್ಲರಿಗೂ ನಮಸ್ತೆ ನಮಸ್ತೆ ಬಂದು ಕ್ಯಾಮ್ರಾ ನಮಸ್ಕಾರ ಮಾಡಿ ನಮಗೆ ಒಂದು ಸೆಕೆಂಡ್ ಕೊಡ್ತಾರೆ. ಹಾಂ ಸಾರ್ ಅಂತಾರೆ, ಆಗ ಕ್ಯಾಮ್ರಾ ನಮಸ್ಕಾರ ಮಾಡಿದ್ರೆ ಸಾರ್. ಮತ್ತು ಪ್ಯಾಕಪ್ ಆಗಿ ಕ್ಯಾಮ್ರಾ ಮುಗಿದ ಮೇಲೆ ಹಿಂಗೆ ತಿರುಗಿದ್ರೆ, ಏಯ್ ಬರಲೇ ಆ ಥರ ನಮ್ಮದು ಬರಲೇ ವಾ ಅಷ್ಟೇ. ವರ್ಕಲ್ಲಿ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಕ್ಯಾಮ್ರಾ ನಮಸ್ಕಾರ ಮಾಡಿ ಎಲ್ಲರಿಗೂ ಅಷ್ಟೇ, ಯಾವಾಗಲೂ ಅಷ್ಟೇ ಅಲ್ಲ, ಎಲ್ಲರಿಗೂ ಒಂದು ವಿಶ್ ಮಾಡ್ತಾರೆ, ಎಂಟೈರ್ ಟೀಮ್ಗೆ ವಿಶ್ ಮಾಡ್ತಾರೆ ಸರ್. ನಾನು ಅದೊಂದು ಇವತ್ತವರೆಗೂ ನೋಡ್ತಾ ಇರೋದು, ಯಾಕಂದರೆ ಒಂದು ಹಿಡ್ಕೊಂಡು ಬಂದರೆ ಕ್ಯಾಮ್ರಾದವರು ಬರೋವರೆಗೂ ಕೈ ಇಳಿಸಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಅವ್ರು ನಮಸ್ಕಾರ ಮಾಡ್ಕೋತಾರೆ. ಅದು ತುಂಬ ನನಗೆ ಇಷ್ಟ ಆಯಿತು. ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅವರ ಶ್ರದ್ಧೆ, ಭಕ್ತಿ, ಆ ಒಂದು ಮೇಕಪ್ಗೆ ಇರುವಂತ ಒಂದು ವಿಶೇಷವಾದ ಭಕ್ತಿ ಕಾರಣ ಅಂತ ನನ್ನ ಪ್ರಕಾರ ನೀವೇನು ಹೇಳ್ತೀರಿ? ಇಲ್ಲ ಖಂಡಿತ ಖಂಡಿತ ಸರ್, ಯಾಕಂದರೆ ಕಷ್ಟ ಬಿದ್ದರೆ, ಕಷ್ಟ ನಾವು ಪಟ್ಟರೆ ಸರ್, ಅದು ನಮ್ಮನ್ನೆಲ್ಲೋ ಕರ್ಕೊಂಡೋಗುತ್ತೆ. ಕಷ್ಟ ಬೀಳ್ಬೇಕು ಸರ್. ಆ ಥರ ಬಾಸ್ ಕಷ್ಟ ಬಿದ್ದಿದ್ದಾರೆ, ಇವತ್ತಿನ ದಿನ ಒಂದು ಒಳ್ಳೆಯ ಹೆಸರು ತಗೊಂಡಿದ್ದಾರೆ, ಜನಗಳನ್ನ ಅವ್ರನ್ನ ಅಪ್ಕೊಂಡಿದ್ದಾರೆ, ತಪ್ಕೊಂಡಿದ್ದಾರೆ, ಮುಂದಕ್ಕೂ ಅದೇ ರೀತಿ ಇರಲಿ ಅಂತ ನಾನು ಬೇಡ್ಕೊಳ್ಳೋದು. ಅವ್ರ ಮೇಲೆ ಸರ್ ನೀವು ಇನ್ನೊಂದು ಫೈನಲ್ ಪ್ರಶ್ನೆ, ಅವರಿಗೆ ಈ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಇದೆ, ನೀವು ಕಂಡಂಗೆ ನಿಮ್ಗೆ ಗೊತ್ತಿರುವಂಥ ಯಾವ್ದಾದ್ರು ವಿಶೇಷವಾದ ಗುಣ ಅವ್ರ ಬಗ್ಗೆ? ಸರ್ ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು. ದರ್ಶನ್ ಸರ್ ಅಂದರೆ ಈಗ ಅವರೇ ಸುಮಾರು ಸಲ ಹೇಳ್ಕೊಂಡಿದ್ದಾರೆ, ನಮ್ಮ ಮನೆಗೆ ಫೋನ್ ಮಾಡಿದ್ರೆ ಅವನಿಗೆ ಊಟ ಮಾಡಿದ್ರೆ ತಿಂಡಿ ಮಾಡಿದ್ರೆ ಕೇಳಲಿಲ್ಲ, ಪ್ರಾಣಿಗಳು ಪಕ್ಷಿಗಳು ಅದಕ್ಕೆ ಊಟ ಹಾಕಿದ್ರೆ ಅಂದ್ಬಿಟ್ಟು. ಪ್ರಾಣಿ ಪಕ್ಷಿಗಳ ಬಗ್ಗೆ ಭಾಳ ತುಂಬ ಪ್ರೀತಿ ಸರ್ ಅವ್ರಿಗೆ. ಕುದುರೆಗಳು, ಎಷ್ಟು ಕುದುರೆಗಳಿದೆ, ಪ್ರಾಣಿ ಪಕ್ಷಿಗಳು ತುಂಬ ಇದೆ, ತುಂಬ ಇಷ್ಟಪಡ್ತಾರೆ ಅವರು. ನೋಡಿ, ಶೂಟಿಂಗಲ್ಲಿ ಒಂದು ಸೆಡಲ್ ಮುಗೀತು ಅಂದರೆ ಅವ್ರು ಹೋಗೋದೇ ಮೈಸೂರು, ಯಾಕಂದರೆ ಅದ್ರ ಜೊತೆ ಸ್ಪೆಂಡ್ ಮಾಡ್ತಾರೆ, ಅದ್ರ ಜೊತೆ ಸ್ಪೆಂಡ್ ಮಾಡ್ತಾರಲ್ಲ, ಅದು ತುಂಬ ಒಂದು ಇದು, ಅದು ತುಂಬ ಇಷ್ಟಪಟ್ಟಿರೋ ಅಂಥ ಒಂದು ಇದು.